ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 280. ಕರ್ತನಲ್ಲಿ ಮಾತ್ರವೇ, ಓನ್ಲಿ ಇನ್ ದ ಲಾರ್ಡ್. ಕರ್ತನ ಆಜ್ಞೆಗಳು ಎಷ್ಟೋ ವಿವೇಚನಾಯುಕ್ತವೂ ವಿವೇಕವುಳ್ಳವುಗಳೂ ಆಗಿವೆ. ಅವುಗಳು ಕೇಳುವ ಕಿವಿಯುಳ್ಳವರಿಗೆ ಮತ್ತು ತಮ್ಮ ಸಮಾಲೋಚನಾಕಾರನಿಗೆ ವಿಧೇಯರಾಗುವವರಿಗೆ ಎಷ್ಟೋ ಲಾಭದಾಯಕವಾಗಿವೆ. ಕರ್ತನ ಜನರು ಕರ್ತನಲ್ಲಿ ಮಾತ್ರವೇ ವಿವಾಹವಾಗಬೇಕು ಎಂಬ ಮಾತು ಮೊದಲ ನೋಟಕ್ಕೆ ಒಂದು ಮಿತಿಯುಳ್ಳದಾಗಿ, ಹದ್ದುಬಸ್ತಿನದಾಗಿ ಮತ್ತು ದಾಸ್ಯದ ಮಾತಾಗಿ ಕಂಡುಬರುತ್ತದೆ. ಆದರೆ ಹಾಗಲ್ಲ, ಇದು ಕೇವಲ ಒಂದು ಬುದ್ಧಿಮಾತು. ಈ ಬುದ್ಧಿಮಾತುಗಳನ್ನು ಅನುಸರಿಸುವವರು ತಾವು ಸಂಭವನೀಯವಾಗಿ ಅದರಿಂದ ಆಶೀರ್ವಾದ ಹೊಂದಿರುವವರಾಗಿ ಕಂಡುಬರುತ್ತಾರೆ. ಮತ್ತು ಯಾರ್ಯಾರು ಈ ಬುದ್ಧಿಮಾತುಗಳನ್ನು ಉಪೇಕ್ಷೆ ಮಾಡುತ್ತಾರೋ ಅಂಥವರು ನಂತರದಲ್ಲಿ ತಮ್ಮ ಕ್ರಮದ ಅವಿವೇಕತೆಯ ತೀವ್ರ ಅನುಭವವನ್ನು ಪಡೆಕೊಳ್ಳುತ್ತಾರೆ. ಪ್ರಸ್ತುತ ಜೀವನಕ್ಕೆ ಸಂಬಂಧಪಟ್ಟ ಬೇರೆ ಯಾವುದೇ ಕರಾರು ಅಥವಾ ವ್ಯವಸ್ಥೆಗಳು ವಿವಾಹ ಒಪ್ಪಂದವಷ್ಟು ಮುಖ್ಯವಲ್ಲ. ಹೀಗಿದ್ದಾಗ್ಯೂ ಸೊಗಸಾದ ಸಮತೋಲನವುಳ್ಳ ಮನಸ್ಸುಳ್ಳವರು ಇದನ್ನು ಹಗುರವಾಗಿ ಮತ್ತು ತ್ವಚ್ಛತನದಿಂದ ಎಣಿಸುವಂತೆ ಕಂಡುಬರುತ್ತಾರೆ. ಕೆಲವು ತಂದೆ ತಾಯಿಗಳು ಮೀನು ಕೊಳ್ಳುವ ತಮ್ಮ ದನಕರುಗಳ, ಕುರಿಗಳ, ಕುದುರೆಗಳ, ನಾಯಿಗಳ ಮತ್ತು ಹಂದಿಗಳ ಪೋಷಣೆ ಮಾಡುವಾಗ ಮಾನವ ಸಂತತಿಯನ್ನು ಅಭಿವೃದ್ಧಿಪಡಿಸುವ ತಮ್ಮ ಪಾಲಿಗಿಂತ ಹೆಚ್ಚಿನ ಬುದ್ಧಿವಂತಿಕೆ ಪ್ರದರ್ಶಿಸಿ ಬಹಳ ಜಾಗ್ರತೆ ವಹಿಸುತ್ತಾರೆ. ಅಂತಹ ಅವಿವೇಕತೆಯನ್ನು ಪರಿಗಣಿಸುವುದು ಕಷ್ಟ. ಬಹುಶಃ ಅವರು ವಿವಾಹವನ್ನು ಒಂದು ಲಾಟರಿ ಅಥವಾ ಅದೃಷ್ಟದ ಆಯ್ಕೆ, ಉದ್ದೇಶಪೂರ್ವಕವಾದ ಬದಲಾಗಿ ಆಕಸ್ಮಿಕವಾಗಿ ನಡೆಯುವಂಥದ್ದು ಎಂದು ಭಾವಿಸುತ್ತಾರೆ. ಅಥವಾ ಅವರು ದೇವರು ಮಾನವ ಕುಲದ ಪ್ರತಿಯೊಬ್ಬ ವ್ಯಕ್ತಿಯ ಸೃಷ್ಟಿಕರ್ತನು ಎಂದು ಭಾವಿಸಿದರೂ ಪ್ರಥಮ ಜೋಡಿಯಲ್ಲಿ ಯಶಸ್ವಿಯಾಗಿ ಪೂರೈಸಲ್ಪಟ್ಟ ಆತನ ಸಮರ್ಪಕವಾದ ಕಾರ್ಯವನ್ನು ಮತ್ತು ಆತನು ಅವರಿಗೆ ನೀಡಿದ ಜನ್ಮ ಕೊಡುವ ಶಕ್ತಿಯನ್ನು ಮತ್ತು ಆ ಶಕ್ತಿಯು ಅವರ ಸಂತಾನದವರಿಗೆ ಇಳಿದು ಬಂದದ್ದನ್ನು ಗ್ರಹಿಸದೇ ಹೋಗುತ್ತಾರೆ. ಮಾನವ ಸ್ವಭಾವದ ಸರಿಯಾದ ದೃಷ್ಟಿಕೋನವೇನೆಂದರೆ ಅದು ಪ್ರಾಣಿ ಸೃಷ್ಟಿಯ ಅತ್ಯುತ್ತಮವಾದ ನಮೂನೆಯಾಗಿದೆ ಮತ್ತು ಉಳಿದವುಗಳಂತೆ ಆತನು ಸೃಷ್ಟಿಕರ್ತನಿಂದ ತನ್ನಂತೆಯೇ ಉತ್ಪತ್ತಿ ಮಾಡುವ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ. ಈ ದೃಷ್ಟಿಕೋನದಿಂದ ದೇವರು ಈಗ ಜೀವಿಸುವ ಯಾವುದೇ ಮಾನವ ಕುಟುಂಬದ ನೇರವಾದ ಸೃಷ್ಟಿಕರ್ತನಲ್ಲ ಎಂಬುದನ್ನು ವಿಷದವಾಗುತ್ತದೆ. ಮಾನವ ಜನಾಂಗವು ಯಾತನೆ ಪಡುತ್ತಿರುವ ವಿವಿಧ ರೀತಿಯ ಬಲಹೀನತೆಗಳು ಮತ್ತು ಅಸಮರ್ಪಕತೆಗಳು, ದೌರ್ಬಲ್ಯಗಳು ಆತನ ಕಾರ್ಯದ ಅಪರಿಪೂರ್ಣತೆಯಿಂದ ಆರೋಪಿಸುವಂತಿಲ್ಲ. ಆದರೆ ಇವುಗಳೆಲ್ಲವೂ ನಮ್ಮ ಜನಾಂಗವು ಪಾಪದ ಕಾರಣ ಪತನಗೊಂಡ ಮತ್ತು ಪಾಪ ಸ್ವಾಭಾವಿಕ ಪ್ರಭಾವದ ಪರಿಣಾಮವಾಗಿ ಇದು ಇನ್ನೂ ಹೆಚ್ಚು ಹೆಚ್ಚು ಅಧೋಗತಿಗೆ, ಅಪರಿಪೂರ್ಣತೆಗೆ, ಕಡೆಗೆ ಅವನನ್ನು ಮರಣಕ್ಕೆ ಒಯ್ಯುವುದಾಗಿದೆ. ಆದುದರಿಂದ ಪ್ರಾಕೃತ ಪುರುಷನು ಮತ್ತು ಸ್ತ್ರೀಯು ಆದಷ್ಟು ಮಟ್ಟಿಗೆ ತಮಗಾದ ಪತನದ ಪ್ರಭಾವವು ತಮ್ಮ ಸಂತಾನಕ್ಕೆ ಒಂದೇ ಒಂದು ಶಾಖೆಯಾಗಿ ತಟ್ಟದಂತೆ ತಮ್ಮ ಪಾತ್ರ ನಿರ್ವಹಿಸುವಂತೆ ಜಾಗರೂಕತೆಯಿಂದ ಕೂಡಲು ಆಲೋಚಿಸಬೇಕಾಗುತ್ತದೆ. ಉದಾಹರಣೆಗಾಗಿ ಅಂದರೆ ಹತ್ತಿರ ರಕ್ತ ಸಂಬಂಧಿಕರನ್ನು ಮದುವೆಯಾಗದಿರುವ ಸ್ವಗೋತ್ರ ಸಂಬಂಧಿತ ನಿಯಮಗಳನ್ನು ಗ್ರಹಿಸಿ ಅವುಗಳನ್ನು ಅವರು ಪಾಲಿಸಬೇಕು. ಪ್ರಾರಂಭದಲ್ಲಿ ಅಂತಹ ಕಟ್ಟುಪಾಡುಗಳೇನೂ ಇರಲಿಲ್ಲ. ಆದಾಮನ ಗಂಡು ಹೆಣ್ಣು ಮಕ್ಕಳು ಪರಸ್ಪರ ವಿವಾಹಿತರಾದರೂ ಯಾವುದೇ ಹಾನಿಯಾಗಲಿಲ್ಲ. ಕಾರಣ ಜನಾಂಗವು ಇನ್ನೂ ಸ್ತುತಿಯಲ್ಲಿತ್ತು. ಆ ಮಕ್ಕಳ ಮೇಲೆ ಯಾವುದೇ ನಿರ್ದಿಷ್ಟವಾದ ಬಲಹೀನತೆ ಗಳಿರಲಿಲ್ಲ. ಆದರೆ ಇಂದು ಜನಾಂಗಗಳು ನೀತಿಗೆಟ್ಟವುಗಳಾಗಿರುವುದರಿಂದ ಕಾಯಿಲೆಗಳು ಮಾತ್ರವಲ್ಲ, ಕುಟುಂಬದಲ್ಲಿ ಹರಿಯುವ ಮಾನಸಿಕ ಲಕ್ಷಣಗಳು, ಚಿಹ್ನೆಗಳು ಹಾಗೂ ವ್ಯಕ್ತಿಗತ ವಿಲಕ್ಷಣಗಳ ಮೇಲೆಯೂ ಪ್ರಭಾವ ಬೀರಬಹುದು. ಆದುದರಿಂದ ಈ ರೀತಿಯ ದೈವಿಕ ಮತ್ತು ಮಾನಸಿಕ ತೊಂದರೆಗಳನ್ನು ಹೆಚ್ಚಿಸಬಹುದಾದ ಹತ್ತಿರದ ರಕ್ತ ಸಂಬಂಧವನ್ನು ತ್ಯಜಿಸುವಂತೆ ತಮ್ಮ ಮಕ್ಕಳು ತಮ್ಮ ವಿವೇಕ ಕರ್ತವ್ಯ ನ್ಯಾಯಗಳೊಂದಿಗೆ ಅವರು ಆದಷ್ಟು ಮಟ್ಟಿಗೆ ತಮ್ಮ ಪ್ರಕೃತಿ ಸ್ವಭಾವಕ್ಕೆ ಬೇರೆಯಾಗುವ ಸಂಗತಿಯನ್ನು ಆರಿಸಿಕೊಳ್ಳುವುದರ ಉಚಿತತೆಯ ಬಗ್ಗೆಯೂ ಸಾಧ್ಯವಾದಷ್ಟು ಗ್ರಹಿಸಿಕೊಳ್ಳುವಂತೆ ಮಾಡಬೇಕು. ಪ್ರಕೃತಿಯು ಕೆಲ ಮಟ್ಟಿಗೆ ಈ ವಿಷಯದಲ್ಲಿ ಸಹಾಯ ಮಾಡುತ್ತದೆ. ಆದುದರಿಂದ ನಿರ್ಧಾರಿತ ಚಲುವಿಯರು ಅಥವಾ ನಿರ್ಧರಿತ ಕಪ್ಪು ವರ್ಣದ ಸ್ತ್ರೀಯರು ಸಾಮಾನ್ಯವಾಗಿ ವಿರುದ್ಧ ಪ್ರಕೃತಿ ಸ್ವಭಾವದವರನ್ನೇ ತಮ್ಮ ಸಂಗಾತಿಗಳನ್ನಾಗಿ ಆರಿಸಿಕೊಳ್ಳುತ್ತಾರೆ. ಆದರೆ ಪ್ರಕೃತ ಮಾನವನಿಗೆ ಅನ್ವಯಿಸುವ ಈ ನಿಯಮಗಳು ನೂತನ ಸೃಷ್ಟಿಯೋರ್ವನು ತಾನು ಮದುವೆ ಮಾಡಿಕೊಳ್ಳುವುದು ಬುದ್ಧಿವಂತಿಕೆ ಮತ್ತು ಎಲ್ಲ ರೀತಿಯಲ್ಲಿ ಉತ್ತಮ ಎಂದು ನಿರ್ಧರಿಸಿದಲ್ಲಿ ಆತನಿಗೂ ಅನ್ವಯವಾಗುತ್ತದೆ. ಹೀಗಿದ್ದರೂ ದೈಹಿಕ ರೀತಿಯಲ್ಲಿ ಸಂಗಾತಿಯಾಗಬಹಿಸುವ ನೂತನ ಸೃಷ್ಟಿಗೆ
ಅಪೊಸ್ತಲನ ಒಂದು ಕಡೆ ಎಚ್ಚರಿಕೆ ಇದೆ, ಅದೇನೆಂದರೆ ಆತನು ಕರ್ತನಲ್ಲಿ ಆಯ್ದುಕೊಳ್ಳಬೇಕು, ಹಾಗಾದಲ್ಲಿ ಮಾತ್ರವೇ ಆತನು ಪ್ರಾಕೃತಿಕ ಮತ್ತು ಆತ್ಮಿಕ ಸಂಗತಿಗಳಲ್ಲಿ ಜೊತೆಗೂಡುತ್ತಾನೆ. ದೈಹಿಕವಾದ ಹತ್ತಿರ ಸಂಬಂಧವುಗಳು ಮಕ್ಕಳಲ್ಲಿ ವೈಪರೀತ್ಯಗಳನ್ನು ಉಂಟು ಮಾಡುತ್ತದೆ, ಆದುದರಿಂದ ಆತ್ಮಿಕ ರೀತಿಯಲ್ಲಿಯೂ ಹಾನಿಕರವಾಗಬಹುದೆಂದು ನೈತಿಕ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ವಿಲಕ್ಷಣ ಮಕ್ಕಳ ಜನನಕ್ಕೆ ಕಾರಣವಾಗಬಹುದೆಂದು ಕೆಲವರು ಒತ್ತಾಯಿಸಬಹುದು. ಅದಕ್ಕೆ ನಾವು ಉತ್ತರಿಸಿ ಹೇಳುವುದೇನೆಂದರೆ, ಇಲ್ಲ, ನೂತನ ಮನಸ್ಸು ಸ್ವೀಕರಿಸುವ ಪ್ರಮಾಣಕ್ಕನುಸಾರವಾಗಿ ಅದರ ಪ್ರಭಾವವು ದೈಹಿಕ ವಿಲಕ್ಷಣತೆಗೆ ವಿರುದ್ಧವಾಗಿರುತ್ತದೆ. ಅಪೊಸ್ತಲನು ಹೇಳುವುದೇನೆಂದರೆ, ನಮಗೆ ಕ್ರಿಸ್ತನಲ್ಲಿರುವ ಮನಸ್ಸುಂಟು. ಸ್ವಾಸ್ಥ್ಯವಾದ ಮನಸ್ಸಿನಿಂದ ನಾವು ಎಲ್ಲ ವಿಷಯಗಳನ್ನು ಕ್ರಿಸ್ತನ ದೃಷ್ಟಿಕೋನದಿಂದ ನೋಡುತ್ತೇವೆ. ನೂತನ ಸೃಷ್ಟಿಯು ದೈಹಿಕ ರೀತಿಯಲ್ಲಿ ಇನ್ನೂ ಅಸಮರ್ಪಕವಾಗಿದ್ದರೂ ಅದು ಪವಿತ್ರಾತ್ಮನಿಂದ ಪಡಕೊಂಡದ್ದು ಮತ್ತು ಈ ಎಲ್ಲ ವಿಷಯಗಳಲ್ಲಿ ದೇವರ ಮನಸ್ಸು ಅರ್ಥ ಮಾಡಿಕೊಳ್ಳುವಲ್ಲಿ ವಾಕ್ಯದ ಮೂಲಕ ಆತ್ಮನಿಂದಲೇ ನಿರ್ದೇಶಿಸಲ್ಪಟ್ಟಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.